ಹಾಯ್ ಫ್ರೆಂಡ್ಸ್, ಕೇಕ್ಸ್ ಆ್ಯಂಡ್ ಬೇಕ್ಸ್ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನು ಈ ದಿನ ಬೇಕ್ರಿ ಸ್ಟೈಲ್ನಲ್ಲೇ ಹನಿ ಕೇಕ್ನ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದನ್ನು ನೀವು ಮೊಟ್ಟೆ ಹಾಕಿ ಮಾಡ್ಬೋದು ಅಥವಾ ಮೊಟ್ಟೆ ಹಾಕ್ದೇ ಸಹ ಮಾಡ್ಬೋದು. ನಾನಿಲ್ಲಿ ಮೊಟ್ಟೆ ಹಾಕದೆ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ. ಹಾಗೆ ಮೊಟ್ಟೆ ಹಾಕೋದಾಯಿತು ಅಂದರೆ ಎಷ್ಟು ಮೊಟ್ಟೆ ಹಾಕಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಕೆಲವೊಂದು ಟಿಪ್ಸ್ಗಳನ್ನ ಹೇಳಿಬಿಟ್ಟು ತಿಳಿಸ್ತಾ ಇದ್ದೀನಿ. ಸೊ ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡಿದ ಹಾಗೆ ಲಾಸ್ಟ್ವರೆಗೂ ನೋಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಹನಿ ಕೇಕ್ನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಕಲಿಬಹುದು. ಸೊ ಬನ್ನಿ, ತಡ ಮಾಡದೆ ಈ ಹನಿ ಕೇಕ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲನೇದಾಗಿ, ನೀವು ಕೂಡ ಬೇಕ್ರಿ ಸ್ಟೈಲ್ ಹನಿ ಕೇಕ್ ರೆಸಿಪಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಾ, ಪ್ಲೀಸ್ ಒಂದು ಲೈಕ್ನ ಕೊಡಿ. ನೀವು ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇದೇ ಮೊದಲು ಸಲ ನೋಡ್ತಾ ಇದ್ರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಆನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಮುಂಬರುವ ಹೊಸ ವೀಡಿಯೋಸ್ಗಳನ್ನ ಮೊದಲು ನೀವೇ ನೋಡ್ಬೋದು. ಮೊದಲಿಗೆ ಒಂದು ಮಗ್ ಅಥವಾ ಒಂದು ಬೌಲ್ನ ತಗೊಳ್ಳಿ. ಇದರಲ್ಲಿ ಒಂದು ಅರ್ಧ ಕಪ್ನಷ್ಟು ಮೊಸರನ್ನ ಹಾಕ್ಕೊಳ್ಳಿ. ಆನಂತರ ಒಂದು ಅರ್ಧ ಕಪ್ನಷ್ಟು ಹಾಲನ್ನ ಹಾಕ್ಕೊಳ್ಳಿ. ಹಾಲು ಮತ್ತು ಮೊಸರು ತಣ್ಣಗಿರೋದನ್ನ ಹಾಕಬಾರ್ದು, ಉಗುರು ಬೆಚ್ಚಗಿರಬೇಕು. ಒಂದು ಕಾಲು ಕಪ್ನಷ್ಟು ಎಣ್ಣೆನ ಹಾಕಿ, ನೀವು ಮನೆಗೆ ಯಾವ್ದು ಎಣ್ಣೆನ ಯೂಸ್ ಮಾಡ್ತಿರಲ್ವ ಅಡುಗೆಗೆ ಅದನ್ನೇ ಹಾಕಿ. ಒಂದು ಟೀಸ್ಪೂನ್ನಷ್ಟು ಪೈನಾಪಲ್ ಎಸೆನ್ಸ್, ಸೊ ಇದು ಮಾರ್ಕೆಟಲ್ಲಿ ಸಿಗತ್ತೆ. ಸೊ ಇವೆಲ್ಲವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲವೂ ಚೆನ್ನಾಗಿ ಹೊಂದ್ಕೋಬೇಕು ಈ ರೀತಿ. ಇದನ್ನು ಸೈಡಿಗೆ ತೆಗ್ದಿಡಿ. ಆನಂತರ ಒಂದು ಮಿಕ್ಸಿಂಗ್ ಬೌಲ್ನ ತಗೊಳ್ಳಿ. ಅದರಲ್ಲಿ ಒಂದು ಕಪ್ನಷ್ಟು ಮೈದಾ ಹಿಟ್ಟು. ಫಸ್ಟು ನಾವು ಕೇಕ್ ಮಾಡುವಾಗ ಇವೆಲ್ಲವನ್ನು ಜರಡಿ ಇಟ್ಕೋಬೇಕು. ಆನಂತರ ಅರ್ಧ ಕಪ್ನಷ್ಟು ಸಕ್ಕರೆ ಪುಡಿ ಮತ್ತು ಒಂದು ಟೀಸ್ಪೂನ್ನಷ್ಟು ಬೇಕಿಂಗ್ ಪೌಡರ್, ಅರ್ಧ ಟೀಸ್ಪೂನ್ನಷ್ಟು ಬೇಕಿಂಗ್ ಸೋಡಾನ ಹಾಕಿ ಈಗ ಇವೆಲ್ಲವನ್ನು ಜರಡಿ ಇಟ್ಕೋಬೇಕು. ಫ್ರೆಂಡ್ಸ್, ನಿಮಗೆ ಕೇಕ್ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಯಾವುದೇ ಕೇಕ್ ಮಾಡುವಾಗ ಈ ರೀತಿ ಜರಡಿನ ಇಟ್ಕೊಳ್ಳಿ, ಗಂಟುಗಳು ಏನೂ ಇರಬಾರ್ದು. ಸೊ ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ನಾವು ಮೊದಲಿಗೆ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಈ ರೀತಿ ಬೇಡ ಅಂದ್ಕೊಂಡ್ರೆ, ಹಾಲು ಮೊಸರು ಎಲ್ಲ ಹಾಕೋದು ಬೇಡ ಅಂದ್ಕೊಂಡ್ರೆ, ನೀವು ಡೈರೆಕ್ಟಾಗಿ ಒಂದು ಕಪ್ನಷ್ಟು ಮಜ್ಜಿಗೆನ ಕೂಡ ತೊಗೋಬೋದು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಮೊಸರು ಬದಲಾಗಿ ಮೊಟ್ಟೆನ ಕೂಡ ಯೂಸ್ ಮಾಡ್ಕೋಬೋದು. ನೋಡಿದ್ರಲ್ವ, ಗಂಟುಗಳು ಏನೂ ಇರಬಾರ್ದು, ಆ ರೀತಿಯಾಗಿ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ನಿಮಗೆ ಪರ್ಫೆಕ್ಟಾಗಿ ನಿಮಗೆ ಬೇಕ್ರಿ ಸ್ಟೈಲಲ್ಲೇ ಬೇಕು ಅಂದರೆ ನಾನು ತೋರಿಸೋದನ್ನ ನೀವು ಕ್ಲಿಯರಾಗಿ ನೋಡಿಕೊಂಡು ಮಾಡಿ. ನೋಡಿ, ಈ ರೀತಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನೋ ಆ ರೀತಿಯಾಗಿ ಮಿಕ್ಸ್ ಮಾಡಬೇಕು. ಕನ್ಸಿಸ್ಟೆನ್ಸಿ ನೋಡಿದ್ರಲ್ವ, ಈ ರೀತಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು. ಇದು ಪರ್ಫೆಕ್ಟಾಗಿ ಆಗಿದೆ. ಸೊ ಹಾಗಾಗಿ ನೀವು ಮೆಜರ್ಮೆಂಟು ಕರೆಕ್ಟಾಗಿ ತೊಗೋಬೇಕು. ಈಗ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ವ, ಇನ್ನೊಂದು ಸಲ ಎಲ್ಲದನ್ನು ಈ ರೀತಿ ಒಂದು ಲೆವೆಲಿಗೆ ಮಾಡ್ಕೊಳ್ಳಿ. ನಮಗೆ ಬ್ಯಾಟರ್ ರೆಡಿ ಆಗಿದೆ, ಈಗ ಮೋಲ್ಡ್ಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ 6 ಇಂಚ್ ಕೇಕ್ ಮೋಲ್ಡ್ನ ತೊಗೊಂಡಿದ್ದೀನಿ. ಸೊ ಇದು ಕರೆಕ್ಟಾಗತ್ತೆ. ಫಸ್ಟು ಈಗ ಸುತ್ತನೂ ಎಣ್ಣೆನ ಅಪ್ಲೈ ಮಾಡ್ಕೋಬೇಕು. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದರೆ ಈ ಮೆಥಡ್ನ ಫಾಲೋ ಮಾಡಿ. ಬಟರ್ ಪೇಪರ್ ಇದ್ದರೆ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಬಟರ್ ಪೇಪರ್ನ ಹಾಕಿ ಅದ್ರ ಮೇಲೆ ಎಣ್ಣೆನ ಅಪ್ಲೈ ಮಾಡಬೇಕಾಗತ್ತೆ. ಸೊ ಈ ರೀತಿ ಎಣ್ಣೆ ಅಪ್ಲೈ ಮಾಡಾದಮೇಲೆ ಒಂದು ಟೀಸ್ಪೂನಷ್ಟು ಮೈದಾ ಹಿಟ್ಟಿನಿಂದ ಡಸ್ಟ್ ಮಾಡ್ಕೋಬೇಕು. ಇದು ಹಾಕೋ ಒಂದು ರೀಸನ್ ಬಂದುಬಿಟ್ಟು, ಕೇಕ್ ನೀವು ತೆಗೆಯುವಾಗ ಈಸಿಯಾಗಿ ಬರುತ್ತೆ, ತುಂಬ ಕಷ್ಟಪಡಬೇಕಾದ ಅಗತ್ಯ ಇಲ್ಲ. ಅದಕ್ಕಾಗಿ ಈ ರೀತಿ ಮಾಡೋದು. ನೋಡಿ, ಈ ರೀತಿ ಸುತ್ತನೂ ಎಲ್ಲ ಕಡೆಯೂ ಹಿಟ್ಟು ಅಂಟೋ ರೀತಿಯಾಗಿ ಹಾಕ್ಕೋಬೇಕು. ಈಗ ಮೋಲ್ಡ್ ರೆಡಿ ಮಾಡ್ಕೊಂಡಾಗಿದೆ ಅಲ್ವಾ. ನಾವು ತಯಾರಿಸ್ಕೊಂಡಿಟ್ಟಂಥ ಬ್ಯಾಟರ್ನ ಈಗ ನಿಧಾನಕ್ಕೆ ಈ ಮೋಲ್ಡ್ಗೆ ಹಾಕ್ಕೊಳ್ಳಿ. ಫ್ರೆಂಡ್ಸ್, ನಾನು ಈ ಕೇಕ್ ಮಾಡಲಿಕ್ಕೆ ಮೊಟ್ಟೆನ ಉಪಯೋಗಿಸಿಲ್ಲ. ಒಂದು ವೇಳೆ ನಿಮಗೆ ಮೊಟ್ಟೆ ಹಾಕ್ಕೋಬೇಕು ಅನಿಸಿದ್ರೆ ಮೊಸರು ಬದಲಾಗಿ 2 ಮೊಟ್ಟೆನ ಉಪಯೋಗಿಸ್ಕೊಳ್ಳಿ. ಅಥವಾ ನೀವು 1/4 ಕಪ್ನಷ್ಟು ಮೊಸರನ್ನ ಹಾಕಿ 1 ಮೊಟ್ಟೆನ ಸಹ ಹಾಕ್ಕೋಬೋದು. ನೋಡಿ, ಬ್ಯಾಟರ್ ಎಲ್ಲ ಈ ರೀತಿ ಹಾಕಾದಮೇಲೆ ಒಂದ್ಸಲ ಅಲ್ಲಾಡಿಸಿ, ಇದರಲ್ಲಿ ಬಬಲ್ಸ್ ಏನೂ ಇರಬಾರ್ದು. ಈಗ ನಾನು 180 ಡಿಗ್ರಿಗೆ ಓವೆನ್ನ ಪ್ರೀಹೀಟ್ ಮಾಡ್ಕೊಂಡಿದ್ದೀನಿ. ಆನಂತರ ಈ ಮೋಲ್ಡ್ನ ಇದರ ಮಧ್ಯದಲ್ಲಿ ಇಡಿ. ನಾನು ಇದೇ ಮೆಥಡ್ನಲ್ಲೇ ಗ್ಯಾಸ್ ಸ್ಟೋವ್ ಮೇಲೆ ಕಡಾಯಿನಲ್ಲಿ ಹೇಗೆ ಮಾಡೋದು ಅಂತ ಕೂಡ ತಿಳಿಸಿದ್ದೀನಿ. ಸೊ ನೀವಿನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ
ಲಿಂಕ್ಗಳನ್ನ ಕೊಟ್ಟಿರ್ತೀನಿ, ರೆಸಿಪಿ ಲಿಂಕ್ಗಳನ್ನ ಚೆಕ್ ಮಾಡಿ. ಈಗ 180 ಡಿಗ್ರಿಯಲ್ಲಿ 35-40 ನಿಮಿಷದವರೆಗೂ ಬೇಕ್ ಮಾಡ್ಕೋಬೇಕಾಗತ್ತೆ. ಒಂದು ವೇಳೆ ನೀವು ಗ್ಯಾಸ್ ಸ್ಟೋವ್ ಮೇಲೆ ಕಡಾಯಿನಲ್ಲಿ ಮಾಡೋದಾಯಿತು ಅಂದರೆ ಕಡಾಯಿನ 10 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಪ್ರೀಹೀಟ್ ಮಾಡಿಕೊಂಡು ಆ ನಂತರ 35-45 ನಿಮಿಷದವರೆಗೂ ಲೋ ಫ್ಲೇಮ್ನಲ್ಲಿ ಬೇಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಕೇಕ್ ರೆಡಿ ಆಗಿದೆ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಇದು ಮೇಲೆ ನೋಡಿ ಪಾರ್ಟ್ ಸ್ವಲ್ಪ ಹಾರ್ಡ್ ಆಗಿದೆ ಅಲ್ವಾ, ನಮಗೆ ಈ ಪಾರ್ಟ್ ಬೇಕಾಗೋದಿಲ್ಲ, ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಎಷ್ಟು ಗಟ್ಟಿಯಾಗಿದೆ ಅಲ್ವಾ, ಅದಷ್ಟನ್ನ ಕಟ್ ಮಾಡ್ಕೊಳ್ಳಿ. ಬರೀ ಮೇಲ್ಭಾಗ ಅಷ್ಟೇ ಈ ರೀತಿಯಾಗಿರುತ್ತೆ. ಒಳಗಡೆ ತೋರಿಸ್ತೀನಿ ನೋಡಿ, ಎಷ್ಟು ಸ್ಪಾಂಜಿ ಆಗಿದೆ ಅಂತ. ಸೊ ಇವಾಗ ಒಂದು ನೈಫ್ನಿಂದ ಸುತ್ತನೂ ಈ ರೀತಿ ಮೋಲ್ಡಿಂದ ಬಿಡಿಸ್ಕೊಳ್ಳಿ, ಈಸಿಯಾಗಿ ಬರುತ್ತೆ ತೆಗಿಲಿಕ್ಕೆ. ಫ್ರೆಂಡ್ಸ್, ನಮ್ಮ ಚಾನಲ್ನಲ್ಲಿ ಕ್ರೀಮ್ ಕೇಕ್, ಪೇಸ್ಟ್ರಿ ಕೇಕ್, ಪೈನಾಪಲ್ ಕೇಕ್, ಇನ್ನೂ ಹಲವಾರು ಥರದಂಥ ಈಸಿ ಕೇಕ್ ರೆಸಿಪೀಸ್ಗಳನ್ನ ತಿಳಿಸಿದ್ದೀನಿ. ಒಮ್ಮೆ ನಮ್ಮ ಚಾನಲ್ನಲ್ಲಿ ಚೆಕ್ ಮಾಡಿ ನೋಡಿ. ಈಗ ಕೇಕ್ ಈ ರೀತಿ ತೆಗೆದುಬಿಟ್ಟು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳಿ. ಕೇಕ್ ಮಾತ್ರ ತುಂಬ ಸೂಪರಾಗಿ ಬಂದಿದೆ ಅಲ್ವಾ, ಎಷ್ಟು ಸ್ಪಾಂಜಿ ಆಗಿದೆ ನೋಡಿ, ಕಾಣಿಸ್ತಾ ಇದೆ ಅಲ್ವಾ. ಸೊ ನೀವು ನಾನು ಹೇಳಿರೋ ಟಿಪ್ಸ್ನ ಫಾಲೋ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡಿದ ಹಾಗೆ ಲಾಸ್ಟ್ವರೆಗೂ ನೋಡ್ಬೇಕು ನೀವು. ನೋಡಿ, ಈಗ ಈ ಪಾರ್ಟ್ ಅಷ್ಟು ತುಂಬ ಸಾಫ್ಟ್ ಇದೆ. ಈ ಕೆಳಗಡೆ ಸೈಡ್ಸ್ ಇದೆ ಅಲ್ವಾ, ಈ ಸೈಡ್ಸ್ನ ಅಷ್ಟೇ ಕಟ್ ಮಾಡ್ಕೊಳ್ಳೋಣ. ಇಲ್ಲಾಂತ ಹೇಳಿದ್ರೆ ಮೇಲ್ ಪಾರ್ಟ್ ಅಷ್ಟೇ ಗಟ್ಟಿ ಇರುತ್ತೆ, ತಿನ್ನುವಾಗ ಅಷ್ಟೊಂದು ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಸುತ್ತನೂ, ಸೈಡ್ಸ್ನಲ್ಲಿ ಕೂಡ ಕಟ್ ಮಾಡಿದ್ದೀನಿ. ಸೊ ಆ ಕಟ್ ಮಾಡಿರೋದ್ರಿಂದ ನೀವು ಆ್ಯಪಲ್ ಕೇಕ್ ಅಥವಾ ನೀವು ರಸ್ಕ್ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಾವು ಹನಿ ಕೇಕ್ಗೆ ಹನಿನ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ನಲ್ಲಿ 2 ಟೇಬಲ್ಸ್ಪೂನಷ್ಟು ಸಕ್ಕರೆನ ಹಾಕಿ, ಹಾಗೆ ಇದಕ್ಕೆ 2 ಟೇಬಲ್ಸ್ಪೂನಷ್ಟು ನೀರನ್ನ ಕೂಡ ಹಾಕಿಬಿಟ್ಟು ಈಗ ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕುದಿಸ್ಕೋಬೇಕು. ಸ್ಟೌವ್ನ ಲೋ ಫ್ಲೇಮ್ನಲ್ಲಿಟ್ಕೊಂಡು ಸಕ್ಕರೆ ಕರಗೋವರೆಗೂ ಕುದಿಸಿದ್ರೆ ಸಾಕು. ಇದು ಮತ್ತೆ ಪಾಕ ಥರ ಮಾಡ್ಕೋಬೇಡಿ, ಜಸ್ಟ್ ನೀರು ಥರನೇ ಇರಬೇಕಿದು. ನೋಡಿ, ಸಕ್ಕರೆ ಚೆನ್ನಾಗಿ ಕರಗ್ತಾ ಇದೆ ಅಲ್ವಾ. ಕರಗಿದ ಮೇಲೆ ಸ್ಟೌವ್ನ ಆಫ್ ಮಾಡಿಬಿಟ್ಟು 1 ಟೇಬಲ್ಸ್ಪೂನಷ್ಟು ಜೇನುತುಪ್ಪನ ಹಾಕಿ. ಸೊ ಜೇನುತುಪ್ಪ ಇದಕ್ಕೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ಹನಿ ಕೇಕ್ ಆಗಿರೋದ್ರಿಂದ ಜೇನುತುಪ್ಪ ಯೂಸ್ ಮಾಡಲೇಬೇಕು. ಒಂದು ವೇಳೆ ನಿಮ್ಮ ಮನೇಲಿ ಇಲ್ಲ ಅಂದ್ಕೊಂಡ್ರೆ ಸ್ಕಿಪ್ ಮಾಡಿ, ಬರೀ ಸಕ್ಕರೆ ಮತ್ತು ನೀರನ್ನ ಹಾಕಿ ಕುದಿಸ್ಬಿಟ್ಟು ಸ್ಟೌವ್ನ ಆಫ್ ಮಾಡ್ಕೊಂಬಿಡಿ. ಈಗ ನೋಡಿ, ನಮಗೆ ಹನಿ ರೆಡಿ ಆಗಿದೆ ಅಲ್ವಾ. ಈಗ ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳಿ. ಸೊ ಈ ರೀತಿ ಜಾಸ್ತಿ ನೀವು ಜೇನುತುಪ್ಪ ಹಾಕಿಬಿಟ್ಟು ಕೂಡ ಕುದಿಸ್ಬಾರ್ದು. ಮತ್ತು ಇದೇ ಪ್ಯಾನ್ಗೆ ಮತ್ತೆ 1 ಟೇಬಲ್ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೊಳ್ಳಿ. ಆನಂತರ ಇದಕ್ಕೆ 3-4 ಟೇಬಲ್ಸ್ಪೂನಷ್ಟು ಜಾಮ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಮಿಕ್ಸ್ಡ್ ಫ್ರೂಟ್ ಜಾಮ್ನ ಹಾಕ್ತಾ ಇದ್ದೀನಿ, ನೀವು ಕಿಸಾನ್ ಜಾಮ್ ಅಥವಾ ಯಾವುದಾದ್ರೂ ಯೂಸ್ ಮಾಡ್ಬೋದು. ಆದಷ್ಟು ರೆಡ್ ಕಲರ್ನಲ್ಲಿರೋವಂಥದ್ದನ್ನೇ ಯೂಸ್ ಮಾಡಿ. ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಜಸ್ಟ್ ಜಾಮ್ ಏನಿದೆ ಅಲ್ವ ಕರಗಬೇಕು, ಲಿಕ್ವಿಡ್ ರೀತಿಯಾಗಿ ಆಗೋವರೆಗೂ ಲೈಟಾಗಿ ಮಿಕ್ಸ್ ಮಾಡಿ, ಬಿಸಿಗೇನೆ ಕರಗ್ಬಿಡತ್ತೆ, ಕುದಿಸ್ಬಾರ್ದು. ಮತ್ತೆ ಈ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ಇದ್ರ ಮೇಲೆ ಹಾಕಲಿಕ್ಕೆ ಜಾಮ್ ಕೂಡ ರೆಡಿಯಾಗಿದೆ. ಈಗ ಸ್ಟೌವ್ನ ಆಫ್ ಮಾಡಿ ಇದು ಸ್ವಲ್ಪ ತಣ್ಣಗಾಗಲಿ. ಅಷ್ಟರಲ್ಲಿ ನಾವು ಸಿರಪ್ನ ಅಪ್ಲೈ ಮಾಡ್ಕೊಳ್ಳೋಣ. ಶುಗರ್ ಸಿರಪ್ನ ರೆಡಿ ಮಾಡ್ಕೊಂಡಿದ್ವಲ್ವ, ಅದು ಸ್ವಲ್ಪ ತಣ್ಣಗಾಗಿದೆ. ಈಗ ಸುತ್ತನೂ ಈ ರೀತಿ ಮೇಲೆ ಅಪ್ಲೈ ಮಾಡಬೇಕು. ನೀವು ಪೂರ್ತಿ ಜಾಸ್ತಿ ಕೂಡ ಹಾಕಬಾರ್ದು, ಹಾಗೆ ಕಡಿಮೆ ಕೂಡ ಹಾಕಬಾರ್ದು. ಜಾಸ್ತಿ ಹಾಕಿಬಿಟ್ರೆ ಏನಾಗುತ್ತೆ, ಮೆತ್ತಗಾಗ್ಬಿಡತ್ತೆ ಕೇಕೆಲ್ಲ. ಅಥವಾ ಕಡಿಮೆ ಹಾಕಿದ್ರೆ ಕೇಕ್ ಡ್ರೈ ಆಗಿಬಿಡತ್ತೆ, ತಿನ್ನುವಾಗ ಫುಲ್ ಡ್ರೈನೆಸ್ ಇರುತ್ತೆ ಅದರಲ್ಲಿ. ನೋಡಿ, ಈ ರೀತಿ ಎಲ್ಲ ಕಡೆಯೂ ಶುಗರ್ ಸಿರಪ್ನ ಅಪ್ಲೈ ಮಾಡಿ ನೀಟಾಗಿ. ಶುಗರ್ ಸಿರಪ್ ಹಾಕಾದಮೇಲೆ ಈಗ ನಾವು ತಯಾರಿಸ್ಕೊಂಡಿಟ್ಟಂಥ ಜಾಮನ್ನ ಹಾಕ್ಕೋಬೇಕು. ಈ ರೀತಿ ಫಸ್ಟ್ ಹಾಕಿಬಿಟ್ಟು ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ, ಒಂದೇ ಲೆವೆಲ್ಗೆ ಬರುತ್ತೆ ಈ ಥರ. ನಿಮ್ಮ ಹತ್ರ ಈ ರೀತಿ ಸ್ಪೂನ್ ಇಲ್ಲ ಅಂದರೆ ಕ್ರೀಮ್ ಅಪ್ಲೈ ಮಾಡೋದು, ನೀವು ನೈಫಿಂದ ಸಹ ಅಪ್ಲೈ ಮಾಡ್ಬೋದು. ಫ್ರೆಂಡ್ಸ್, ನಾನು ಹಲವಾರು ಕ್ರೀಮ್ ಕೇಕ್ಗಳನ್ನ ಮಾಡಿದ್ದೀನಿ ಅಂತ ಹೇಳಿದ್ನಲ್ವಾ, ಅದಕ್ಕೆ ನಾನು ಇದೇ ಸ್ಪೂನನ್ನು ಯೂಸ್ ಮಾಡಿಬಿಟ್ಟು ಅಪ್ಲೈ ಮಾಡಿದ್ದೀನಿ. ಆದರೆ ತುಂಬ ಜನರು ಮನೇಲಿ ಈ ಸ್ಪೂನ್ ಇಲ್ಲ, ನಾವು ಹೇಗೆ ಅಪ್ಲೈ ಮಾಡಬೇಕು ಅಂತ ಕೇಳಿದರು. ಹೇಗಿದ್ದರೂ ಮನೇಲಿ ನೈಫ್ ಇರುತ್ತೆ, ಹಾಗೆ ಚಪಾತಿ ಸುಡುವಂಥ ಸೌಟ್ ಇರುತ್ತಲ್ವ, ಅದರಿಂದ ಕೂಡ ನೀಟಾಗಿ ಅಪ್ಲೈ ಮಾಡ್ಬೋದು. ಸೇಮ್ ಇದೇ ಥರ ಬರುತ್ತೆ ನೋಡಿ, ನಮಗೆ ಎಲ್ಲೇ ಕೂಡ ಯೆಲ್ಲೋ ಕಲರ್ ಕಾಣಿಸ್ಬಾರ್ದು, ಅಂದರೆ ಕೇಕ್ ಕಾಣಿಸ್ಬಾರ್ದು. ಆ ರೀತಿ ಕವರ್ ಮಾಡಬೇಕು ಸುತ್ತನೂ. ನಿಮಗೆ ಬೇಕಿದ್ರೆ ಸೈಡ್ಸ್ನಲ್ಲಿ ಕೂಡ ಹಾಕ್ಬೋದು, ಬಟ್ ನಾನು ಮೇಲೆ ಅಷ್ಟೇ ಹಾಕಿದ್ದೀನಿ. ಈ ರೀತಿ ಒಂದೇ ಲೆವೆಲ್ಗೆ ಮಾಡ್ಕೊಂಡಾದಮೇಲೆ ಇದ್ರ ಮೇಲೆ ಡೆಸಿಗೇಟೆಡ್ ಕೊಕೊನೆಟ್ನ ಸುತ್ತನೂ ಉದುರಿಸ್ಕೋಬೇಕು. ಈ ರೀತಿ ನಿಮ್ಮ ಹತ್ರ ಈ ರೀತಿ ಪುಡಿ ಇಲ್ಲ ಅಂದರೆ, ಕೊಬ್ಬರಿ ಪುಡಿ ಇಲ್ಲ ಅಂದರೆ,
ಒಣಗಿದ ಕೊಬ್ಬರಿ ಇರುತ್ತಲ್ವ ಅದ್ರ ಮೇಲಿರ್ತಕ್ಕಂಥ ವೈಟ್ ಪಾರ್ಟ್ನ ತೆಗೆದುಬಿಟ್ಟು ನುಣ್ಣಗೆ ರುಬ್ಕೊಂಡ್ಬಿಟ್ರೆ ನಿಮಗೆ ಈ ರೀತಿ ಪೌಡರ್ ರೆಡಿ ಆಗುತ್ತೆ. ನೀವು ಹಸಿ ಕೊಬ್ಬರಿಯಿಂದ ಕೂಡ ಮಾಡ್ಕೋಬೋದು, ಬಟ್ ನಾನು ನಿಮಗೆ ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಈ ರೀತಿ ಸುತ್ತನೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ವೇಳೆ ನಿಮಗೆ ಇದು ಬೇಡ ಅಂದರೂ ಕೂಡ ಆಪ್ಷನಲ್, ಬಟ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಮಗೆ ಸೇಮ್ ಟು ಸೇಮ್ ಬೇಕ್ರಿ ಸ್ಟೈಲ್ನಲ್ಲೇ ಬೇಕು ಅಂದರೆ ಈ ರೀತಿ ರೆಡಿ ಮಾಡ್ಕೋಬೋದು. ಎಷ್ಟು ಸೂಪರಾಗಿ ಬಂದಿದೆ ಅಲ್ವಾ? ಆ್ಯಂಡ್ ಒಳಗೆಲ್ಲ ತುಂಬ ಜ್ಯೂಸಿಯಾಗಿರುತ್ತೆ. ಈಗ ನಾನು ಇದನ್ನು ಕಟ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಕಟ್ ಮಾಡ್ಬೋದು, ಬಟ್ ನಾನು ನಾರ್ಮಲಾಗಿ ಬೇಕ್ರಿಯಲ್ಲಿ ಯಾವ ಸೈಜ್ ಸಿಗುತ್ತಲ್ವಾ ಆ ಸ್ಲೈಸಾಗಿ ಆ ಥರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಸ್ಪಾಂಜಿ ಆಗಿದೆ ಅಲ್ವಾ? ಇವಾಗ ಹನಿ ಕೇಕ್ ನೋಡಿ ಎಷ್ಟು ಜ್ಯೂಸಿಯಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂತ. ಸೇಮ್ ಟು ಸೇಮ್ ನಮಗೆ ಬೇಕ್ರಿಯಲ್ಲಿ ಸಿಗುತ್ತಲ್ವಾ ಅದೇ ರೀತಿಯಾಗಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಸೊ ನೀವು ಕೂಡ ಒಂದ್ಸಲ ಈ ಮೆಥಡ್ನಲ್ಲಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ಮೆಥಡ್ನಲ್ಲಿ ಮಾಡಿದ್ರೆ ಫೇಲ್ ಆಗೋ ಚಾನ್ಸೇ ಇಲ್ಲ ಫ್ರೆಂಡ್ಸ್. ಸೊ ನಿಮಗೆ ಈ ಹನಿ ಕೇಕ್ ರೆಸಿಪಿ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಹಿಂದೆ ಟ್ರೈ ಮಾಡಿ, ಹಾಗೆ ನೀವು ಟ್ರೈ ಮಾಡಿದರೆ ದಯವಿಟ್ಟು ನನಗೆ ವಾಟ್ಸಪ್ಪಲ್ಲಿ ನೀವು ಟ್ರೈ ಮಾಡಿರೋಂಥ ಇಮೇಜ್ನ ನನ್ನ ಜೊತೆ ಶೇರ್ ಮಾಡ್ಕೋಬೋದು. ಈಗ ನಾನು ಇದನ್ನು ಕಟ್ ಮಾಡಿ ತೋರಿಸ್ತೀನಿ. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ, ಸೂಪರಾಗಿದೆ ಅಲ್ವಾ? ಮಿಸ್ ಮಾಡಿದೆ, ನೀವು ಕೂಡ ಟ್ರೈ ಮಾಡಿ ನೋಡಿ ಒಂದ್ಸಲ. ಸೊ ನಿಮಗೆ ಈ ಹನಿ ಕೇಕ್ ರೆಸಿಪಿ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ನ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೂ ಇದೇ ರೀತಿಯಾದಂಥ ಈಸಿ ಬೇಕ್ರಿ ಸ್ಟೈಲ್ ರೆಸಿಪೀಸ್ಗಳನ್ನ ಕಲಿಬೇಕಾ? ಹಾಗಾದರೆ ಹಿಂದೆ ನಮ್ಮ ಕೇಕ್ಸ್ ಆ್ಯಂಡ್ ಬೇಕ್ಸ್ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಮ್ಮ ಎಲ್ಲ ಹೊಸ ಅಡುಗೆ ವಿಡಿಯೋಗಳ ನೋಟಿಫಿಕೇಶನ್ಗಳು ನೇರವಾಗಿ ನಿಮ್ಮ ವಾಟ್ಸಪ್ನಲ್ಲಿ ಬೇಕಾ? ಹಾಗಾದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ.